ಇಲ್ಲೊಂದು ಕಡೆ ಕರೋನಾ ಸೋಂಕಿತ ಮತ್ತು ಅವರ ಕುಟುಂಬಸ್ಥರ ಚಲ್ಲಾಟದಿಂದ ಕಂಟೈನ್ಮೆಂಟ್ ಏರಿಯಾದಲ್ಲಿರುವಂತಹ ಜನ ಒಂದು ರೀತಿಯಾಗಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಗದಗದ ಪಂಚಾಕ್ಷರಿ ನಗರದ ನಿಷೇಧಿತ ಪ್ರದೇಶದ ಜನ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಜೂನ್ ಆರರಂದು ಗದಗ ಜಿಮ್ಸ್ ವೈದ್ಯ ಪೇಷಂಟ್ ನಂಬರ್ ಐದು ಸಾವಿರದ ಹದಿನಾಲ್ಕು ಇವರಿಗೆ ಸೋಂಕು ದೃಢವಾಗಿತ್ತು ಆ ಸೋಂಕಿತ ವೈದ್ಯನ ಪ್ರದೇಶ ಪಂಚಾಕ್ಷರಿ ನಗರವಾಗಿದ್ದರಿಂದ ಆ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಅಂತ ಮಾಡಿದ್ರು ಆದರೆ ಸೋಂಕು ಕಾಣಿಸ್ಕೊಂಡ ವ್ಯಕ್ತಿ ಎರಡೇ ದಿನಕ್ಕೆ ರಾತ್ರೋರಾತ್ರಿ ಮನೆ ಸೇರ್ಬಿಟ್ಟಿದ್ದಾರೆ ಈ ಪೇಷಂಟ್ ನಂಬರ್ ಐನೂರ ಐದು ಸಾವಿರದ ಹದಿನಾಲ್ಕರ ವ್ಯಕ್ತಿಯ ಮನೆಯಲ್ಲಿ ಕುಟುಂಬಸ್ಥರೊಂದಿಗೆ ಓಡಾಡ್ತಾ ಇದ್ದಾರೆ ಅನ್ನೋದು ಸದ್ಯ ಸ್ಥಳೀಯರ ಆರೋಪ ಆಗಿದೆ ಕೊರೋನಾ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಜನರು ಕೂಡ ಇದರಿಂದ ಸಾಕಷ್ಟು ತತ್ತರಿಸಿ ಹೋಗ್ತಾ ಇದ್ದಾರೆ ಇಂತಹ ಒಂದು ಸನ್ನಿವೇಶದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಗದಗ ನಗರದಲ್ಲಿ ಒಂದು ಪಾಸಿಟಿವ್ ಪ್ರಕಾರ ಮತ್ತೆ ಹೊಸ ತೀರ್ಪು ಪಡ್ಕೊಂಡಿದೆ ಹಾಗಾಗಿ ಆ ಒಂದು ಏರಿಯಾದ ಜನ ಹೊಸ ಖ್ಯಾತಿಯನ್ನು ತೆಗಿತಾ ಇದ್ದಾರೆ ಹಾಗಾಗಿ ನಾವೀಗ ಗದಗ ನಗರದ ಪಂಚಾಕ್ಷರ ನಗರದಲ್ಲಿದ್ವಿ ಈ ಒಂದು ಏರಿಯಾವನ್ನ ಈಗ ಸಂಪೂರ್ಣವಾಗಿ ಕಂಟೈನ್ಮೆಂಟ್ ಝೋನನ್ನಾಗಿ ಮಾಡಿದರೆ ನೀವು ನೋಡ್ತಿರ್ಬೋದು ಈ ಏರಿಯಾವನ್ನು ಬ್ಯಾರಿಕೇಡ್ ಹಾಕುವ ಮೂಲಕ ಇಲ್ಲಿ ಯಾರೂ ಕೂಡ ಆಚೆ ಹೋಗದಂಗೆ ಜೊತೆಗೆ ಆ ಜನ ಹೊರಗಡೆ ಬರದಂಗೆ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಯಾಕೆ ಅಂದರೆ ಕಳೆದ ದಿನಾಂಕ ಆರರಂದು ಈ ಒಂದು ಪ್ರದೇಶದಲ್ಲಿ ಓರ್ವ ವ್ಯಕ್ತಿಗೆ ಅದು ಸೋಂಕು ಖಂಡಿಸ್ಕೊಂಡಿದೆ ಅನ್ನುವಂತಹ ಒಂದು ವರದಿ ಪ್ರಕಾರ ಈ ಈ ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ಅನ್ನಾಗಿ ಮಾಡಿದ್ರು ಆದ್ರೆ ಇತ್ತೀಚೆಗೆ ದಿನಮಾನಗಳಲ್ಲಿ ಆ ವ್ಯಕ್ತಿ ಕೇವಲ ಎರಡೇ ಎರಡು ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಸೇರಿದ್ದಾರೆ ಅನ್ನುವಂಥ ಆರೋಪ ಕೂಡ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇತ್ತೀಚೆಗೆ ಪ್ರಕಾರ ಅವರು ಹೇಳೋ ಪ್ರಕಾರ ಆ ವ್ಯಕ್ತಿಗೆ ವೈರಸ್ ಇಲ್ಲ ಅನ್ನುವಂಥದ್ದು ಅಂದ್ರೆ ನೆಗೆಟಿವ್ ವರದಿ ಬಂದಿದೆ ಅನ್ನುವಂಥದ್ದು ಕೂಡ ಆ ಕುಟುಂಬದವರು ಆರೋಪ ಮಾಡ್ತಾ ಇದ್ರಂತೆ ಹಾಗಾಗಿ ಈ ಭಾಗದ ಜನ ಒಂದ್ ರೀತಿ ಹೊಸ ಖ್ಯಾತಿಯನ್ನು ತೆಗೆದಿದ್ರೆ ಅವರಿಗೆ ಕಂಟೈನ್ಮೆಂಟ್ ಅವರಿಗೆ ನೆಗೆಟಿವ್ ಇಲ್ಲ ಅನ್ನೋದಾದ್ರೆ ನಮಗೆ ಈ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಯಾಕೆ ಮಾಡ್ತಾರೆ ವರದಿಯಲ್ಲಿ ಸಾಕಷ್ಟು ಗೋಲ್ಮಾಲಾಗಿದೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಂಟೈನ್ಮೆಂಟ್ ಏರಿಯಾವನ್ನು ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಮಾಡಿದ್ದಾರೆ ಈ ಪ್ರದೇಶವನ್ನು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿ ಜನರನ್ನು ಯಾರನ್ನು ಬಿಡ್ತಾ ಇಲ್ಲ ಹಾಗಾಗಿ ಈ ಒಂದು ಪ್ರದೇಶದ ಏನು ಪಂಚಾಕ್ಷರಿ ನಗರದ ಫೈವ್ ಜೀರೋ ಒನ್ ಫೋರ್ ಅನ್ನುವಂತಹ ಒಂದು ವ್ಯಕ್ತಿಗೆ ಸೋಂಕು ಕಾಣಿಸಿಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ಈ ಏರಿಯಾವನ್ನು ಸಂಪೂರ್ಣವಾಗಿ ಕಂಟೈನ್ಮೆಂಟ್ ಝೋನ್ ಮಾಡಿದರು ಈ ಏರಿಯಾವನ್ನ ದೃಢಪಟ್ಟಿಲ್ಲ ಅನ್ನೋದಾದರೆ ಈ ಒಂದು ಏರಿಯಾವನ್ನು ಕಂಟೈನ್ಮೆಂಟ್ ಝೋನಿಂದ ತೆಗಿಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ ಇಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಒಳಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಆ ವ್ಯಕ್ತಿ ಫೈವ್ ಜೀರೋ ಒನ್ ಫೋರ್ ಅನ್ನುವಂತಹ ವ್ಯಕ್ತಿ ಅವರು ಈಗ ಮನೆಯಲ್ಲಿದ್ದಾರೆ ಇನ್ನೂ ಕೂಡ ಇವತ್ತಿಗೆ ಏಳು ದಿನ ಆಗುತ್ತೆ ಕಾಣಿಸ್ಕೊಂಡು ಎರಡೇ ಎರಡು ದಿನಗಳಲ್ಲಿ ಅವರು ಬಣ್ಣ ಬಂದಿರೋದಾದ್ರೆ ಈಗ ಅವರು ಪಾಸಿಟಿವ್ ಇತ್ತಂದಾದರೆ ಅವರನ್ನು ಏಳು ದಿನಗಳ ಕಾಲ ಕ್ವಾರಂಟೈನ್ ಮಾಡಬೇಕಿತ್ತು ಆದರೆ ಈಗ ಅವರು ಎರಡೇ ಎರಡು ದಿನಕ್ಕೆ ಮನೆಗೆ ಬಂದು ಅವರ ಫ್ಯಾಮಿಲಿ ಜೊತೆ ಆರಾಮಾಗಿದ್ದಾರೆ ಆದರೆ ನಮ್ಮನ್ನು ಮಾತ್ರ ಇಲ್ಲಿ ಜೈಲು ಬಂದಿಯನ್ನಾಗಿ ಮಾಡಿದರೆ ಆಕ್ರೋಶ ಇಲ್ಲಿ ಸ್ಥಳೀಯರದಾಗಿದೆ ಇಲ್ಲಿದ್ದಂತಹ ಜನರಲ್ಲಿ ಆತಂಕ ಒಂದು ದುಗುಡವನ್ನು ದೂರ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿದೆ ಕ್ಯಾಮ್ರಾಮನ್ ಸಂಗಶ್ ಜೊತೆ ಭೀಮನ್ ಬಿ ಪಾಟೀಲ್ ಪಬ್ಲಿಕ್ ಟಿವಿ ಗದಗ್